ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟನ್ನು ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಹಿಂದಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಅಮೌಂಟು ಇನ್ನೂ ತುಂಬ ಜನರಿಗೆ ರಿಸೀವ್ ಆಗಿಲ್ಲ. ರಿಸೀವ್ ಆದರೂ ಅನ್ವಾಂಟೆಡ್ ಅಕೌಂಟ್ಗೆ ಹೋಗಿದೆ. ಅನ್ವಾಂಟೆಡ್ ಅಂದರೆ ಆ ಅಕೌಂಟು ನೀವು ಯೂಸೇ ಮಾಡ್ತಾ ಇಲ್ಲ ಅಥವಾ ಆ ಅಕೌಂಟಲ್ಲಿ ಲೋನ್ ಇದೆ. ಅದಕ್ಕೆ ಆ ಅಕೌಂಟನ್ನು ಚೇಂಜ್ ಮಾಡೋದು ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಅನ್ನಭಾಗ್ಯ ಅಷ್ಟೇ ಅಲ್ಲ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಕೂಡ ಇದೇ ಡಿ ಬಿ ಟಿ ಆಗಿರೋ ಅಕೌಂಟ್ಗೆ ಜಮಾ ಆಗುತ್ತೆ. ಫಸ್ಟು ಅನ್ನಭಾಗ್ಯ ಯೋಜನೆಯ ಕೆಲವು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ರೀಸೆಂಟಾಗಿ ಚೆಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತ ಎರರ್ ಬಂದು ನೀವು ಪುನಃ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸಿದ್ರೆ ಸ್ವಲ್ಪ ದಿನ ವೇಟ್ ಮಾಡಿ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬರೋವರೆಗೂ ವೇಟ್ ಮಾಡಿ. ಅಂದರೆ 27/2023ಕ್ಕೆ ಫಸ್ಟ್ ಕಂತು ಹಾಕಿದ್ದಾರೆ, ಅದರ ನಂತರ ಪೇಮೆಂಟ್ ರಿಪ್ಲೇಸ್ ಆಗಿಲ್ಲ ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಕಂತು ಬಂದಾಗ ಎರಡು ಇನ್ಸ್ಟಾಲ್ಮೆಂಟ್ಗಳು ಒಟ್ಟಿಗೆ ಬಂದು ಜಮಾ ಆಗುತ್ತೆ, ಹೊಸ ಪೇಮೆಂಟ್ ಪೇಜು ಅಪ್ಡೇಟ್ ಆಗುತ್ತೆ. ಆವಾಗಲೂ ಕೂಡ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಪ್ರೊಸೆಸ್ಗಳನ್ನು ಫಾಲೋ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಈಗ ಸದ್ಯಕ್ಕೆ ತೋರಿಸ್ತಾ ಇರುವುದು ಹಳೆಯ ಡೀಟೇಲ್ಸ್ಗಳು, ಅಂದರೆ 20ನೇ ತಾರೀಕಿಗೆ ಬಂದಿರೋ ಮಾಹಿತಿನೇ ಈಗಲೂ ಅಲ್ಲಿ ಅಪ್ಡೇಟ್ ಆಗಿದೆ. ಈಗ ಬ್ಯಾಂಕ್ ಅಕೌಂಟ್ನ ಎನ್ ಪಿ ಸಿ ಐ ಅಥವಾ ಬ್ಯಾಂಕ್ ಮ್ಯಾಪಿಂಗನ್ನು ಚೇಂಜ್ ಮಾಡೋದು ಹೇಗೆ ಅಂತ ಪ್ರೊಸೀಜರನ್ನು ನೋಡೋಣ. ಸೊ ನಿಮಗೆ ನಾನು ಓಲ್ಡ್ ಸ್ಕ್ರೀನ್ಶಾಟ್ ಅಂತ ತೋರಿಸ್ತೀನಿ. ಇದು ಕಳೆದ ತಿಂಗಳ ಸ್ಕ್ರೀನ್ಶಾಟು. ಆಧಾರ್ ಕಾರ್ಡ್ನ ಲಾಸ್ಟ್ ನಂಬರನ್ನು ನೋಡ್ಕೊಳ್ಳಿ, 2298. ಸೀಡ್ ಆಗಿರೋ ಸ್ಟೇಟಸ್ ಬಂದು 31/12/2020, ಅದು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕಿಗೆ ಲಿಂಕ್ ಆಗಿದೆ. ಈಗ ನಿಮಗೆ ಹೊಸ ಅಪ್ಡೇಟನ್ನು ತೋರಿಸ್ತೀನಿ. ನೀವು ಕೂಡ ಆಧಾರ್ ವೆಬ್ಸೈಟ್ನ ಲಾಗಿನ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಅಥವಾ ಎನ್ ಪಿ ಸಿ ಐ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೋದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಕ್ಯಾಪ್ಚಾ ಕೋಡನ್ನು ಹಾಕಿ, ನಿಮ್ಮ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಸ್ಟೇಟಸ್ನ ಚೆಕ್ ಮಾಡಿ. ಓಕೆ, ಇದರಲ್ಲಿ ನೋಡಿ ಸೇಮ್ ಆಧಾರ್ ಕಾರ್ಡ್ ನಂಬರು, ಡಿ ಬಿ ಟಿ ಸ್ಟೇಟಸ್ಸು ಚೇಂಜ್ ಆಗಿರೋದು 4/8/2023. ನಾನು ಕಳೆದ ತಿಂಗಳ 15ನೇ ತಾರೀಕು ಮೇ ಬಿ ಅಪ್ಡೇಟಿಗೆ ಕೊಟ್ಟಿದ್ದು, ಅದು ಬಂದು ಚೇಂಜ್ ಆಗಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದನ್ನು ನಾನು ಚೇಂಜ್ ಮಾಡಿದ ಹೇಗೆ ಅಂದರೆ, ಈ ಆಧಾರ್ ಸೀಡಿಂಗ್ ಫಾರ್ಮ್ ಇದೆ ಅಲ್ವಾ, ಇದೇ ಫಾರ್ಮನ್ನು ಕೊಟ್ಟು ನಾನು ಅಪ್ಡೇಟನ್ನು ಮಾಡಿಸಿದ್ದೀನಿ. ಅಪ್ಡೇಟ್ ಕೂಡ ಆಗಿದೆ, ಅದೇ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇರೋದು. ನಿಮ್ಮ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ, ಬ್ಯಾಂಕ್ನವರು ಬೇಗ ಅಪ್ಡೇಟ್ ಮಾಡಿದ್ರೆ ಬೇಗ ಆಗುತ್ತೆ, ಇಲ್ಲಾಂದರೆ ಟೈಮ್ ತಗೊಳ್ಳುತ್ತೆ. ಸೊ ಈ ಫಾರ್ಮನ್ನು ಫಿಲಪ್ ಮಾಡೋದು ಹೆಂಗೆ ಅಂತ ನೋಡೋಣ. ಫಸ್ಟು ನಿಮ್ಮ ಬ್ರ್ಯಾಂಚ್ ಹೆಸರನ್ನು ಬರೆದು ಕೆಳಗಡೆ ಬ್ಯಾಂಕ್ ನೇಮನ್ನು ಬರೆಯಿರಿ. ನೆಕ್ಸ್ಟು ಡೇಟನ್ನು ಎಂಟರ್ ಮಾಡಿ ಇಲ್ಲಿ. ನೆಕ್ಸ್ಟು ಅಕೌಂಟ್ ನಂಬರ್, ಹಾಗೆ ಅಕೌಂಟ್ನಲ್ಲಿ ರೀತಿ ಹೆಸರನ್ನು ಫಿಲಪ್ ಮಾಡಿ. ಈ ಕಾಲಮಲ್ಲಿ ಇನ್ನೊಮ್ಮೆ ನಿಮ್ಮ ಅಕೌಂಟ್ ನಂಬರ್ನ ಫಿಲಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಆಪ್ಷನ್ ಫಾರ್ ರಿಸೀವಿಂಗ್ ಡಿ ಬಿ ಟಿ ಬೆನಿಫಿಟ್ಸ್ ಟಿಕ್ 1 ಅಂತ ಇದೆ. ಯಾವುದಾದ್ರು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಲಿಕ್ಕೆ ನಿಮಗೆ ಹೇಳಿದ್ದಾರೆ. ಫಸ್ಟ್ ಆಪ್ಷನ್ ಬಂದು ಡಿ ಬಿ ಟಿ ಆ್ಯಡ್ ಮಾಡಲಿಕ್ಕೆ, ಇದು ಬಂದು ಇದುವರೆಗೂ ಯಾವುದೇ ಅಕೌಂಟ್ಗೆ ಡಿ ಬಿ ಟಿ ಆಗದೇ ಇರೋರು ಫಸ್ಟ್ ಆಪ್ಷನ್ನ ಟಿಕ್ ಮಾಡಿ ನಿಮ್ಮ ಅಕೌಂಟ್ ನಂಬರ್ನ ಎಂಟರ್ ಮಾಡಿ ಡಿ ಬಿ ಟಿ ಸೀಡನ್ನು ಮಾಡ್ಬೋದು. ನಮಗೆ ಮೇನ್ ಆಗಿ ಬೇಕಾಗಿರೋದು ಡಿ ಬಿ ಟಿಯನ್ನು ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಅದಕ್ಕೆ ನಾವು ಸೆಕೆಂಡ್ ಆಪ್ಷನನ್ನು ಚೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಐ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ವಿತ್ ಬ್ಯಾಂಕ್ ನೇಮ್. ಈಗ ಆಲ್ರೆಡಿ ಯಾವ ಅಕೌಂಟ್ಗೆ ಡಿ ಬಿ ಟಿ ಆಗಿದೆ ಅಲ್ವಾ, ಆ ಬ್ಯಾಂಕ್ನ ಹೆಸರನ್ನು ಫಸ್ಟು ಎಂಟರ್ ಮಾಡಿ. ಸೆಕೆಂಡು ಐ ಐ ಎನ್ ನಂಬರ್ ಬೇಕಾಗತ್ತೆ ಆ ಬ್ಯಾಂಕಿಂದು. ಈ ಐ ಐ ಎನ್ ನಂಬರ್ ಬಂದು ಪ್ರತಿಯೊಂದು ಬ್ಯಾಂಕ್ಗೂ ಪ್ರತಿಯೊಂದು ಬ್ರ್ಯಾಂಚ್ಗೂ ಡಿಫ್ರೆಂಟ್ ಆಗಿರುತ್ತೆ. ಈ ಐ ಐ ಎನ್ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ, ನಿಮ್ಮ ಎ ಟಿ ಎಮ್ ಕಾರ್ಡ್ ಇರುತ್ತಲ್ವ, ಎ ಟಿ ಎಮ್ ಕಾರ್ಡ್ನ
ಫಸ್ಟು 6 ಡಿಜಿಟ್ಗಳು ನಿಮ್ಮ ಐಎಎನ್ ನಂಬರ್ ಆಗಿರುತ್ತೆ. ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಮಾತ್ರ ಎ ಟಿ ಎಮ್ ಕಾರ್ಡ್ ಇರುತ್ತೆ ಆ ಬ್ಯಾಂಕಿಂದು. ಆ ಬ್ಯಾಂಕ್ನ ಫಸ್ಟು 6 ನಂಬರ್ಗಳು ನಿಮ್ಮ ಐಎಎನ್ ನಂಬರ್ ಆಗಿರುತ್ತೆ. ಅದೇ ನಂಬರನ್ನು ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇಲ್ಲ ಅಂದರೆ ಬ್ರ್ಯಾಂಚ್ ಅವ್ರ ಹತ್ರ ಕೇಳಿ, ಇಲ್ಲಾಂದರೆ ಅದೇ ಬ್ರ್ಯಾಂಚ್ನ ಯಾವುದಾದ್ರೂ ಎ ಟಿ ಎಮ್ ಕಾರ್ಡ್ ಇರೋ ವ್ಯಕ್ತಿಗಳ ಹತ್ರ ಎ ಟಿ ಎಮ್ ಕಾರ್ಡ್ ನಂಬರ್ನ ಇಸ್ಕೊಂಡು ಫಸ್ಟು 6 ಡಿಜಿಟ್ಗಳನ್ನು ಮಾತ್ರ ಎಂಟರ್ ಮಾಡಿ. ಅದೇ ನಿಮ್ಮ ಐಎಎನ್ ನಂಬರ್ ಆಗಿರುತ್ತೆ. ನೆಕ್ಸ್ಟು ಈ ಫಾರ್ಮನ್ನು ಕ್ಲೀನಾಗಿ ಫಿಲಪ್ ಮಾಡಿ. ನೆಕ್ಸ್ಟು ಇಲ್ಲಿ ಕೆಳಗಡೆ ಒಂದು ಸಿಗ್ನೇಚರ್ ಮಾಡಿ. ನೆಕ್ಸ್ಟು ನೇಮು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಹಾಗೆ ನಿಮ್ಮ ಆಧಾರ್ ಕಾರ್ಡ್ನ ಒಂದು ಕಾಪಿಯನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಸಿಗ್ನೇಚರ್ ಮಾಡಿ. ಯಾವ ಹೊಸ ಅಕೌಂಟ್ಗೆ ನಿಮ್ಮ ಡಿ ಬಿ ಟಿ ಆಗಬೇಕು ಅಂತ ಬಯಸ್ತೀರೋ ಆ ಬ್ಯಾಂಕ್ಗೆ ಹೋಗಿ ಈ ಫಾರ್ಮನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಬೇಕಾದ್ರೆ ಕ್ಲಿಯರಾಗಿ ಮೆನ್ಷನ್ ಮಾಡಿ ಅವ್ರ ಹತ್ರ ಆಲ್ರೆಡಿ ಒಂದು ಅಕೌಂಟ್ಗೆ ಡಿ ಬಿ ಟಿ ಆಗಿದೆ, ಆ ಡಿ ಬಿ ಟಿ ಅಕೌಂಟನ್ನು ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಲೆಟರನ್ನು ಕೊಡಿ. ಅವರು ಅಪ್ಡೇಟ್ ಮಾಡ್ತಾರೆ. ನಾನು ಇನ್ನೊಮ್ಮೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನೀವು ಇವತ್ತು ಅರ್ಜಿ ಕೊಟ್ಟರೆ ಒಂದೇ ದಿನಕ್ಕೆ ಇದು ಅಪ್ಡೇಟ್ ಆಗೋದಿಲ್ಲ, ಟೈಮ್ ತಗೊಳ್ಳುತ್ತೆ, ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ, ವರ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ನೀವು ಇದೇ ಆಧಾರ್ ವೆಬ್ಸೈಟಲ್ಲಿ ನಿಮ್ಮ ಎನ್ ಪಿ ಸಿ ಐ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.